ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೀ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಕಥಾಭಾಗಗಳಿಗೆ ಸ್ವಾಗತ. ಪ್ರತಿಯೊಂದು ಕಥೆಯೂ ಕೂಡ ಶ್ರೀ ಶಿವನ ಸಂಕಲ್ಪದಿಂದಲೇ, ಶಿವನ ಇಚ್ಛೆಯಿಂದಲೇ, ಆತನ ಇಚ್ಛೆಗನುಸಾರವಾಗಿಯೇ ಜೀವಿಗಳು, ಅವರು ಬ್ರಹ್ಮ ವಿಷ್ಣುವಿನಿಂದ ಹಿಡಿದು ದಕ್ಷ ಪ್ರಜಾಪತಿ ಹಾಗೂ ಆತನ ಪುತ್ರರು ನಾರದರು ಪ್ರತಿಯೊಬ್ಬರೂ ಕೂಡ ಶಿವನ ಸಂಕಲ್ಪಕ್ಕೆ ಅನುಸಾರವಾಗಿಯೇ ನಡೆಯುತ್ತಿರುವರು. ದೇವಾನುದೇವತೆಗಳೇ ಈ ರೀತಿ ಶಿವನ ಸಂಕಲ್ಪದಿಂದ ನಡೆಯುತ್ತಿರುವಾಗ ಸಾಧಾರಣ ಮನುಷ್ಯರಾದ ನಾವು ಸ್ವತಂತ್ರರೇ. ಎಂದಿಗೂ ಶಿವನ ಇಚ್ಛೆಯೇ ನಡೆಯುವುದು. ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸಿ ಹೇಳುತ್ತಿರುವರು. ಹಿಂದಿನ ಅಧ್ಯಾಯದಲ್ಲಿ ದಕ್ಷನ ಪುತ್ರರೆಲ್ಲರೂ ನಿವೃತ್ತಿ ಮಾರ್ಗವನ್ನು ಅನುಸರಿಸಿದಾಗ ಆತ ನಾರದರನ್ನು ಎಲ್ಲಿಯೂ ನಿಲ್ಲದೆ ನಿರಂತರ ಸಂಚರಿಸುವ ಮೂರು ಲೋಕಗಳನ್ನು ಸಂಚರಿಸುತ್ತಲೇ ಇರುವಂತಹವರನ್ನಾಗಿ ಶಪಿಸುತ್ತಾನೆ. ಮೂಲತಃ ಅದು ಭಗವಂತನ ಲೀಲಾನಾಟಕವನ್ನು ನಡೆಸಲು ಅದು ಮೂಲ ಸಂಕಲ್ಪವೇ ಆಗಿರುತ್ತದೆ. ಬ್ರಹ್ಮದೇವರು ಹೇಳುತ್ತಾರೆ, ದೇವಋಷಿಯೇ, ಆಗಲೇ ದಕ್ಷನ ಈ ವರ್ತನೆಯನ್ನು ತಿಳಿದು ನಾನು ಅಲ್ಲಿಗೆ ಹೋದನು ಹಾಗೂ ಹಿಂದಿನಂತೆಯೇ ಅವನನ್ನು ಶಾಂತಗೊಳಿಸಿ ಸಾಂತ್ವನ ನೀಡಿದನು. ನಿನ್ನ ಪ್ರಸನ್ನತೆಯನ್ನು ಹೆಚ್ಚಿಸುತ್ತಾ ನಾನು ದಕ್ಷನೊಂದಿಗೆ ಸುಂದರ ಸ್ನೇಹ ಸಂಬಂಧವನ್ನು ಏರ್ಪಡಿಸಿದೆ. ನೀನು ನನ್ನ ಪುತ್ರನಾಗಿರುವೆ, ಮುನಿಗಳಲ್ಲಿ ಶ್ರೇಷ್ಠನು, ಸಮಸ್ತ ದೇವತೆಗಳಿಗೆ ಪ್ರಿಯನೂ ಆಗಿರುವೆ. ಆದ್ದರಿಂದ ಪ್ರೇಮದಿಂದ ನಿನಗೆ ಆಶ್ವಾಸನೆಯನ್ನಿತ್ತು ಮತ್ತೆ ನಾನು ನನ್ನ ಸ್ಥಾನಕ್ಕೆ ಬಂದೆನು. ಅನಂತರ ದಕ್ಷ ಪ್ರಜಾಪತಿಯು ನನ್ನ ಮಾತಿಗನುಸಾರ ತನ್ನ ಪತ್ನಿಯ ಗರ್ಭದಿಂದ 60 ಸುಂದರ ಕನ್ಯೆಯರನ್ನು ಪಡೆದು ಆಲಸ್ಯರಹಿತನಾಗಿ ಧರ್ಮನೇ ಮೊದಲಾದವರೊಂದಿಗೆ ಅವರೆಲ್ಲರ ವಿವಾಹವನ್ನು ಮಾಡಿದನು. ಮುನೀಶ್ವರನೇ, ನಾನು ಅದೇ ಪ್ರಸಂಗವನ್ನು ಅತ್ಯಂತ ಪ್ರೇಮದಿಂದ ಹೇಳುತ್ತಿರುವೆನು, ಕೇಳು. ಮುನಿಯೇ, ದಕ್ಷನು ತನ್ನ 10 ಕನ್ಯೆಯರನ್ನು ವಿಧಿವತ್ತಾಗಿ ಧರ್ಮನಿಗೆ ಮದುವೆ ಮಾಡಿಕೊಟ್ಟನು. 13 ಕನ್ಯೆಯರನ್ನು ಕಶ್ಯಪ ಮುನಿಗೂ, 27 ಕನ್ಯೆಯರನ್ನು ಚಂದ್ರನಿಗೂ ಮದುವೆ ಮಾಡಿಕೊಟ್ಟನು. ಭೂತ ಅಥವಾ ಬಹುಪುತ್ರ ಅಂಗಿರ ಹಾಗೂ ಕೃಷಾಶ್ವರಿಗೆ 2 ಕನ್ಯೆಯರನ್ನು ಕೊಟ್ಟನು ಹಾಗೂ ಉಳಿದ 4 ಕನ್ಯೆಯರನ್ನು ತಾರ್ಕ್ಷ ಅಥವಾ ಅರಿಷ್ಟನೇಮಿಗೆ ಕೊಟ್ಟನು. ಇವರೆಲ್ಲರ ಸಂತಾನ ಪರಂಪರೆಯಿಂದ 3 ಲೋಕಗಳು ತುಂಬಿ ಹೋಗಿವೆ. ಪುರುಷರನ್ನು, ಗಂಡು ಮಕ್ಕಳನ್ನು ಪಡೆಯುವುದಕ್ಕಿಂತಲೂ ಹೆಣ್ಣು ಮಕ್ಕಳನ್ನು ಪಡೆಯುವ ಮೂಲಕ ದಕ್ಷ ಬ್ರಹ್ಮನು ಇಡೀ ಜಗತ್ತಿನಲ್ಲಿ ತನ್ನ ಸಂಸಾರವನ್ನು ಹಾಗೂ ತನ್ನ ಸಂತಾನವನ್ನು ಹೇಗೆ ವೃದ್ಧಿಸಿದನು ಎಂಬುದನ್ನು ಬ್ರಹ್ಮದೇವರು ಇಲ್ಲಿ ಹೇಳುತ್ತಿರುವರು. ಅದಕ್ಕಾಗಿ ವಿಸ್ತಾರದ ಭಯದಿಂದ ಅದರ ವರ್ಣನೆ ಮಾಡಲಾಗುವುದಿಲ್ಲ. ಕೆಲವರು ಶಿವೇ ಅಥವಾ ಸತಿಯನ್ನು ದಕ್ಷನ ಜ್ಯೇಷ್ಠ ಪುತ್ರಿ ಎಂದು ಹೇಳುತ್ತಾರೆ. ಕೆಲವರು ಆಕೆಯನ್ನು ನಡುವಿನವಳೆಂದು ಹೇಳುತ್ತಾರೆ. ಇನ್ನು ಕೆಲವರು ಎಲ್ಲರಿಗಿಂತ ಸಣ್ಣವಳೆಂದು ಹೇಳುತ್ತಾರೆ. ಕಲ್ಪ ಭೇದದಿಂದ ಈ 3 ಮತಗಳು ಸರಿಯೇ ಆಗಿವೆ. ಪುತ್ರರು ಮತ್ತು ಪುತ್ರಿಯರ ಉತ್ಪತ್ತಿಯ ಬಳಿಕ ದಕ್ಷ ಪ್ರಜಾಪತಿಯು ಪತ್ನಿ ಸಹಿತನಾಗಿ ತುಂಬ ಪ್ರೇಮದಿಂದ ಜಗದಂಬಿಕೆಯನ್ನು ಧ್ಯಾನಿಸಿದನು. ಜೊತೆಗೆ ಗದ್ಗದ ವಾಣಿಯಿಂದ ಪ್ರೇಮಪೂರ್ವಕ ಆಕೆಯನ್ನು ಸ್ತುತಿಸಿದನು. ಪದೇ ಪದೇ ಅಂಜಲಿ ಬದ್ಧನಾಗಿ ನಮಸ್ಕರಿಸುತ್ತಾ ಅವನು ವಿನೀತ ಭಾವದಿಂದ ದೇವಿಗೆ ತಲೆಯನ್ನು ಬಾಗುತ್ತಿದ್ದನು. ಇದರಿಂದ ದೇವಿ ಶಿವೆಯು ಸಂತುಷ್ಟಳಾಗಿದ್ದಳು. ನನ್ನ ಪ್ರತಿಜ್ಞೆಯ ಪೂರ್ತಿಗಾಗಿ ಈಗ ನಾನು ವೀರಿಣಿಯ ಗರ್ಭದಿಂದ ಅವತರಿಸುವೆನು ಎಂದು ಮನಸ್ಸಿನಲ್ಲೇ ಯೋಚಿಸಿದಳು. ಹೀಗೆ ವಿಚಾರ ಮಾಡಿ ಆ ಜಗದಂಬೆಯು ದಕ್ಷನ ಹೃದಯದಲ್ಲಿ ವಾಸಿಸಿದಳು. ಮುನಿಶ್ರೇಷ್ಠನೇ, ಆಗ ದಕ್ಷನು ಅತ್ಯಂತ ಶೋಭಿಸುತ್ತಿದ್ದನು. ಮತ್ತೆ ದಕ್ಷನು ಉತ್ತಮ ಮುಹೂರ್ತವನ್ನು ನೋಡಿ ತನ್ನ ಪತ್ನಿಯಲ್ಲಿ ಸಂತೋಷವಾಗಿ ಗರ್ಭದಾನ ಮಾಡಿದನು. ಆಗ ದಯಾಳುವಾದ ಶಿವೆಯು ದಕ್ಷನ ಪತ್ನಿಯ ಚಿತ್ತದಲ್ಲಿ ವಾಸಿಸತೊಡಗಿದಳು. ದಕ್ಷ ಪತ್ನಿಯಲ್ಲಿ ಗರ್ಭಧಾರಣೆಯ ಎಲ್ಲ ಚಿಹ್ನೆಗಳು ಪ್ರಕಟವಾದವು. ಅಯ್ಯ, ಆ ಸ್ಥಿತಿಯಲ್ಲಿ ವೀರಿಣಿಯ ಶೋಭೆಯು ಹೆಚ್ಚಿತು ಹಾಗೂ ಆಕೆಯ ಚಿತ್ತದಲ್ಲಿ ಹೆಚ್ಚು ಹರ್ಷವು ತುಂಬಿಹೋಯಿತು. ಭಗವತಿ ಶಿವೆಯ ನಿವಾಸದ ಪ್ರಭಾವದಿಂದ ವೀರಿಣಿಯು ಮಹಾಮಂಗಳ ರೂಪಿಣಿಯಾದಳು. ದಕ್ಷನು ಕುಲ ಸಂಪ್ರದಾಯ, ವೇದ ಜ್ಞಾನ ಹಾಗೂ ಹಾರ್ದಿಕ ಉತ್ಸಾಹಕ್ಕನುಸಾರ ಪ್ರಸನ್ನತೆಯಿಂದ ಪುಂಸವನಾದಿ ಸಂಸ್ಕಾರ ಸಂಬಂಧಿ ಶ್ರೇಷ್ಠ ಕ್ರಿಯೆಗಳನ್ನು ಮಾಡಿದನು. ಆ ಕರ್ಮಗಳ ಅನುಷ್ಠಾನದ ಸಮಯ ಮಹೋತ್ಸವವು ನಡೆಯಿತು.
ಪ್ರಜಾಪತಿಯು ಬ್ರಾಹ್ಮಣರ ಇಚ್ಛೆಗನುಸಾರವಾಗಿ ದಾನ ದಕ್ಷಿಣೆಯನ್ನು ಕೊಟ್ಟನು. ಆ ಸಂದರ್ಭದಲ್ಲಿ ವೀರಿಣಿಯ ಗರ್ಭದಲ್ಲಿ ದೇವಿಯ ನಿವಾಸವಿದೆ ಎಂದು ತಿಳಿದು ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರಿಗೂ ಅತ್ಯಂತ ಸಂತೋಷವಾಯಿತು. ಅವರೆಲ್ಲರೂ ಅಲ್ಲಿಗೆ ಬಂದು ಜಗದಂಬಿಕೆಯನ್ನು ಸ್ತೋತ್ರ ಮಾಡಿದರು ಹಾಗೂ ಸಮಸ್ತ ಲೋಕಗಳಿಗೆ ಉಪಕಾರ ಮಾಡುವಂತಹ ದೇವಿ ಶಿವೆಗೆ ಮತ್ತೆ ಮತ್ತೆ ಪ್ರಣಾಮ ಮಾಡಿದರು. ಆ ದೇವತೆಗಳೆಲ್ಲರೂ ಪ್ರಸನ್ನ ಚಿತ್ತರಾಗಿ ದಕ್ಷ ಪ್ರಜಾಪತಿಯನ್ನು ಹಾಗೂ ವೀರಿಣಿಯನ್ನು ಭಾರಿ ಭಾರಿಗೂ ಪ್ರಶಂಸಿಸುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ಮರಳಿ ಹೋದರು. ನಾರದನೇ, 9 ತಿಂಗಳುಗಳು ಕಳೆದಾಗ ಲೌಕಿಕ ಗತಿಯನ್ನು ನಿರ್ವಹಿಸಿ 10ನೆಯ ತಿಂಗಳು ಪೂರ್ಣವಾದಾಗ ಚಂದ್ರನೇ ಮೊದಲಾದ ಗ್ರಹರು ಹಾಗೂ ತಾರಾನುಕೂಲತೆಯಿಂದ ಕೂಡಿದ ಶುಭ ಮುಹೂರ್ತದಲ್ಲಿ ದೇವಿ ಶಿವೆಯು ಬೇಗನೆ ತನ್ನ ತಾಯಿಯ ಎದುರಿಗೆ ಪ್ರಕಟಳಾದಳು. ಆಕೆಯು ಅವತರಿಸುತ್ತಲೇ ದಕ್ಷ ಪ್ರಜಾಪತಿಗೆ ಬಹಳ ಸಂತೋಷವಾಯಿತು ಮತ್ತು ಮಹಾನ್ ತೇಜದಿಂದ ದೇದೀಪ್ಯಮಾನಳಾದ ಆಕೆಯನ್ನು ನೋಡಿ ಸಾಕ್ಷಾತ್ ಆ ದೇವಿಯೇ ನನ್ನ ಪುತ್ರಿಯಾಗಿ ಪ್ರಕಟಳಾಗಿರುವಳು ಎಂಬ ವಿಶ್ವಾಸ ಮನಸ್ಸಿನಲ್ಲಿ ಉಂಟಾಯಿತು. ಆಗ ಆಕಾಶದಿಂದ ಹೂವಿನ ಮಳೆ ಸುರಿಯಿತು, ಮೇಘಗಳು ನೀರನ್ನು ಸುರಿಸಿದವು. ಮುನೀಶ್ವರನೇ, ಸತಿಯ ಜನ್ಮವಾಗುತ್ತಲೇ ಸಂಪೂರ್ಣ ದಿಕ್ಕುಗಳಲ್ಲಿ ಶಾಂತಿಯು ಹರಡಿಕೊಂಡಿತು. ದೇವತೆಗಳು ಆಕಾಶದಲ್ಲಿ ನಿಂತುಕೊಂಡು ಮಂಗಳ ವಾದ್ಯಗಳನ್ನು ನುಡಿಸಿದರು. ಅಗ್ನಿಶಾಲೆಗಳಲ್ಲಿ ನಂದಿ ಹೋದ ಅಗ್ನಿಗಳು ಪ್ರಜ್ವಲಿತವಾದವು ಹಾಗೂ ಎಲ್ಲರವೂ ಪರಮ ಮಂಗಳವಾಯಿತು. ವೀರಿಣಿಯ ಗರ್ಭದಿಂದ ಸಾಕ್ಷಾತ್ ಜಗದಂಬೆಯು ಪ್ರಕಟಲಾಗಿರುವುದನ್ನು ನೋಡಿ ದಕ್ಷನು ಎರಡೂ ಕೈಗಳನ್ನು ಮುಗಿದು ನಮಸ್ಕರಿಸಿದನು ಮತ್ತು ಅತ್ಯಂತ ಭಕ್ತಿ ಭಾವದಿಂದ ಅವಳನ್ನು ಸ್ತುತಿಸಿದನು. ಬುದ್ಧಿವಂತನಾದ ದಕ್ಷನು ಸ್ತುತಿಸಿದಾಗ ಜಗನ್ಮಾತೆ ಶಿವೆಯು ದಕ್ಷನಲ್ಲಿ ಹೀಗೆ ನುಡಿದಳು, ಆದರೆ ತಾಯಿ ವೀರಿಣಿಯು ಕೇಳಲಾರದೆ ಹೋದಳು. ಆ ದೇವಿಯು ಹೇಳುತ್ತಾಳೆ, ಪ್ರಜಾಪತಿಯೇ, ನೀನು ಹಿಂದೆ ಪುತ್ರಿಯ ರೂಪದಿಂದ ನನ್ನನ್ನು ಪಡೆಯಲು ಆರಾಧನೆಯನ್ನು ಮಾಡಿದ್ದೆ, ನಿನ್ನ ಆ ಮನೋರಥವು ಇಂದು ಸಿದ್ಧವಾಯಿತು, ಈಗ ನೀನು ಆ ತಪಸ್ಸಿನ ಫಲವನ್ನು ಸ್ವೀಕರಿಸು. ಆಗ ದಕ್ಷನಲ್ಲಿ ಹೀಗೆ ಹೇಳಿ ದೇವಿಯು ತನ್ನ ಮಾಯೆಯಿಂದ ಶಿಶುರೂಪವನ್ನು ಧರಿಸಿದಳು ಹಾಗೂ ಶೈಶವ ಭಾವವನ್ನು ಪ್ರಕಟಿಸುತ್ತಾ ಆಕೆಯು ಅಲ್ಲಿ ಅಳತೊಡಗಿದಳು. ಆ ಬಾಲಿಕೆಯ ಅಳುವನ್ನು ಕೇಳಿ ಎಲ್ಲ ಸ್ತ್ರೀಯರು ದಾಸಿಯರು ಸಂತೋಷಗೊಂಡು ಲಘು ಬಗೆಯಿಂದ ಅಲ್ಲಿಗೆ ಬಂದರು. ಅಸಿಕ್ನಿಯ ಪುತ್ರಿಯ ಅಲೌಕಿಕ ರೂಪವನ್ನು ನೋಡಿ ಆ ಸ್ತ್ರೀಯರೆಲ್ಲರಿಗೂ ಬಹಳ ಹರ್ಷವಾಯಿತು. ನಗರದ ಜನರೆಲ್ಲರೂ ಆಗ ಜಯ ಜಯಕಾರವನ್ನು ಮಾಡಿದರು. ಗೀತ ವಾದ್ಯಗಳೊಂದಿಗೆ ಭಾರಿ ಉತ್ಸವ ನಡೆಯಿತು. ಪುತ್ರಿಯ ಮನೋಹರ ಮುಖವನ್ನು ನೋಡಿ ಎಲ್ಲರಿಗೂ ಪ್ರಸನ್ನತೆ ಉಂಟಾಯಿತು. ದಕ್ಷನು ವೈದಿಕ ಮತ್ತು ಕುಲಾಚಾರಕ್ಕನುಸಾರವಾಗಿ ವಿಧಿವತ್ತಾದ ಅನುಷ್ಠಾನವನ್ನು ಮಾಡಿದನು. ಬ್ರಾಹ್ಮಣರಿಗೆ ದಾನ ಮಾಡಿ ಇತರರಿಗೂ ಧನವನ್ನು ಹಂಚಿದನು. ಎಲ್ಲೆಡೆ ಯಥೋಚಿತ ಗಾಯನ ನೃತ್ಯಗಳು ನಡೆಯತೊಡಗಿದವು. ನಾನಾ ರೀತಿಯ ಮಂಗಳ ಕಾರ್ಯಗಳೊಂದಿಗೆ ಅನೇಕ ವಾದ್ಯಗಳು ಮೊಳಗಿದವು. ಆಗ ದಕ್ಷನು ಸಮಸ್ತ ಸದ್ಗುಣಗಳಿಂದ ಪ್ರಶಂಸಿತಳಾಗುವ ತನ್ನ ಪುತ್ರಿಯ ಹೆಸರನ್ನು ಉಮೆ ಎಂದಿಟ್ಟನು. ಅನಂತರ ಪ್ರಪಂಚದಲ್ಲಿ ಜನರಿಂದ ಆಕೆಗೆ ಇನ್ನೂ ಅನೇಕ ನಾಮಗಳು ಪ್ರಚಲಿತವಾದವು. ಅವೆಲ್ಲವೂ ಮಹಾನ್ ಮಂಗಲದಾಯಕ ಹಾಗೂ ವಿಶೇಷವಾಗಿ ಸಮಸ್ತ ದುಃಖಗಳನ್ನು ನಾಶಗೊಳಿಸುವವು. ವೀರಿಣಿ ಮತ್ತು ಮಹಾತ್ಮ ದಕ್ಷನು ತಮ್ಮ ಪುತ್ರಿಯನ್ನು ಪಾಲಿಸತೊಡಗಿದರು ಹಾಗೂ ಆಕೆಯು ಶುಕ್ರ ಪಕ್ಷದ ಚಂದ್ರನಂತೆ ದಿನೇ ದಿನೇ ಬೆಳೆಯತೊಡಗಿದಳು. ದ್ವಿಜಶ್ರೇಷ್ಠನೇ, ಬಾಲ್ಯಾವಸ್ಥೆಯಲ್ಲೇ ಸಮಸ್ತ ಉತ್ತಮೋತ್ತಮ ಗುಣಗಳು ಆಕೆಯಲ್ಲಿ ಶುಕ್ರ ಪಕ್ಷದ ಬಾಲಚಂದ್ರನಲ್ಲಿ ಸಮಸ್ತ ಮನೋಹಾರಿಣಿ ಕಲೆಗಳು ಪ್ರವಿಷ್ಟರಾಗುವಂತೆ ಪ್ರವೇಶಿಸತೊಡಗಿದವು. ದಕ್ಷಕನ್ಯೆ ಸತಿಯು ಸಖಿಯರ ನಡುವೆ ಕುಳಿತು ತನ್ನ ಭಾವದಲ್ಲಿ ಮುಳುಗಿದಾಗ ಪದೇ ಪದೇ ಶಿವನ ಮೂರ್ತಿಯನ್ನು ಚಿತ್ರಿಸತೊಡಗುತ್ತಿದ್ದಳು. ಮಂಗಳಮಯಿ ಸತಿಯು ಬಾಲೋಚಿತ ಸುಂದರ ಹಾಡುಗಳನ್ನು ಹಾಡುತ್ತಿರುವಾಗ ಸ್ಥಾಣು ಹರ ಹಾಗೂ ರುದ್ರ ಮುಂತಾದ ನಾಮಗಳನ್ನು ಉಚ್ಚರಿಸುತ್ತಾ ಸ್ಮರ ಹರ ಶಿವನನ್ನು ಸ್ಮರಿಸುತ್ತಿದ್ದಳು. ಈ ರೀತಿಯಾಗಿ ಸತಿಯು ದಕ್ಷನ ಮನೆಯಲ್ಲಿ ವೀರಿಣಿಯ ಗರ್ಭದಲ್ಲಿ ಜನಿಸಿ ರುದ್ರನ ಪತ್ನಿಯಾಗುವ ಕಾಯಕಕ್ಕಾಗಿ ಅಂದರೆ ರುದ್ರನ ಪತ್ನಿಯಾಗುವ ಸಲುವಾಗಿ ಆಕೆಯು ಕಾಯುತ್ತಿದ್ದಳು. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ
ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.